ಮತ್ತೊಮ್ಮೆ ಗಣಿ ಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗಣಿಯಿಂದ ಯಾರಿಗೆ ಗ್ರಹಣ, ಯಾರಿಗೆ ಪದಗ್ರಹಣ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ನಮ್ಮ ಚರ್ಚೆನ ಮುಂದುವರಿಸ್ತೀವಿ. ಈಗ ನೋಡೋಣ ಶೋಭಾ ಕರಂದ್ಲಾಜೆ ಅವರ ಗ್ರಹಗತಿಗಳು. ಶೋಭಾ ಕರಂದ್ಲಾಜೆ ಮೊದಲಿಗೆ ಗ್ರಾಮೀಣಾಭಿವೃದ್ಧಿ ಸಚಿವೆ ಆಗಿದ್ರು, ಒಬ್ಬ ಮಹಿಳೆಗೆ ಅಲ್ವಾ. ಜೊತೆಗೆ ಶೋಭಾ ಕರಂದ್ಲಾಜೆ ಅವರಿಗೆ ಗ್ರಾಮೀಣಾಭಿವೃದ್ಧಿ ಖಾತೆ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೂ ಕೂಡ ಪಕ್ಷದಲ್ಲಿ ವಿರೋಧ ವ್ಯಕ್ತವಾಗಿ ಸಚಿವ ಸ್ಥಾನ ಕಳ್ಕೊಂಡಂಥವರು. ನಂತರ ಇಂಧನ ಸಚಿವೆಯಾಗಿ ಪವರ್ ಜೊತೆಗೆ ವಾಪಸ್ಸಾದರು. ಹಾಗಾದರೆ ಶೋಭಾ ಕರಂದ್ಲಾಜೆ ಅವರ ಗ್ರಹಗತಿ ಹೇಗಿದೆ ನೋಡೋಣ. ಅವರ ಬರ್ತ್ ಡೇಟ್ 23/10/1966, 23/10/1966. ಸೊ ದೇವಿಶ್ರೀ ಅವರೇ, ಹುಟ್ಟಿದ ದಿನಾಂಕವನ್ನು ನೋಡೋದಾದ್ರೆ ಹೇಗಿದೆ ಈಗ ಅವರ ಟೈಮ್? ಖಂಡಿತವಾಗ್ಲೂ ಈ ಶೋಭಾ ಕರಂದ್ಲಾಜೆ ಅವರ ಒಂದು ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ಶನಿ ದಶೆ ಅವರು ನಡೀತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಇವರ ಒಂದು ಜಾತಕ. ಆದರೆ ಇವರ ಜಾತಕದಲ್ಲಿ ತುಂಬ ಜಾತಕ ಚೆನ್ನಾಗಿದ್ರು, ಆದರೆ ಜೀವನದಲ್ಲಿ ಎಲ್ಲೂ ಇವರು ಅರ್ಧಂಬರ್ಧ ಅಂತನೂ ಸಹ ಜಾತಕ ಹೇಳುತ್ತೆ. ಯಾಕೆಂತಂದರೆ ಯಾವುದೇ ಒಂದು ಕೆಲಸವನ್ನು ಪರಿಪೂರ್ಣವಾಗಿ ಅವ್ರು ಮಾಡಿದ್ರು ಜಾತಕದಲ್ಲಿ ಮಾಡಕ್ಕೆ ಬಿಡಲ್ಲ ಅಂತ. ಅಂದರೆ ಎಲ್ಲೋ ಒಂದು ಸ್ವಲ್ಪ ಲೋಪದೋಷಗಳು ಉಂಟಾಗಿ ಈ ಶತ್ರುಶೇಷಗಳು ನಮಗೆ ಯಾವ ರೀತಿ ತೊಂದರೆ ಕಿರುಕುಳ ಕೊಡ್ತಾ ಇರ್ತಾರೋ, ಅರ್ಥ ಇವ್ರ ಸುತ್ತಮುತ್ತಲು ಎಷ್ಟು ಇವರು ಚೆನ್ನಾಗಿದ್ರು ಸಹ ಅವರೇ ಶತ್ರುಗಳನ್ನ ಉಟ್ಕೊಂಡ್ಬಿಡ್ತಾರೆ. ಇವ್ರು ನೆರಳಿದ್ದ ಹಾಗೆ ಇವ್ರಿಗೆ, ಇವ್ರು ಎಲ್ಲೇ ಹೋಗಲಿ ಯಾವುದೇ ಒಂದು ಸ್ಥಳದಲ್ಲಿ ಹೋಗಲಿ ಇವ್ ಶತ್ರುಗಳನ್ನ ಜೊತೆಲೇ ಬೆಳೆಸ್ಕೊಳ್ತಾರೆ ಅಂತ ಅರ್ಥ. ಈಗ ಪ್ರಸ್ತುತ ಒಂದು ದಶಾಭುಕ್ಲ ಅನುಸಾರವಾಗಿ ನಾವು ನೋಡಿದಾಗ ಈ ಕೇತು ಭುಕ್ತಿ ಪ್ರಾರಂಭ ಆಯಿತು. ಶನಿ ದಶೆಯಲ್ಲಿ ಕೇತು ಭುಕ್ತಿ ಪ್ರಾರಂಭ ಆಗಿದೆ. 2012 ತನಕ ಕೇತು ಭುಕ್ತಿ ನಡೆದ, ಈಗ ಒಂದು ವರ್ಷ ಇವರ ಸಮಯ ಸರಿಯಿಲ್ಲ ಅಂತ ಹೇಳ್ಬೋದು. ಮತ್ತು 2012 ಜುಲೈ ತಿಂಗಳಿಂದ ಶುಕ್ರ ಭುಕ್ತಿ ಪ್ರಾರಂಭ ಆಗುತ್ತೆ. ಆಗ ಖಂಡಿತವಾಗ್ಲೂ ಇವರು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಹರ್ಯವರ್ಧನ ಅವರೇ, 23/10/1966 ಇವರ ನಂಬರ್ಗಳಲ್ಲಿ ಎಲ್ಲಾದರೂ ಸಿಎಂ ಆಗುವಂತಹ ಲಕ್ಕು ಸಣ್ಣದಾಗಿ ಕಾಣ್ತಾ ಇದೆಯಾ? ನಾನು ಮೊನ್ನೆ ಭಾನುವಾರ ಪ್ರೋಗ್ರಾಮಲ್ಲಿ ಹೇಳಿದೆ, 5ನೇ ತಾರೀಕು ಯಾವಾಗಲೂ ಒಂದು 30-35 ವರ್ಷದ ನಂತರನೇ ಅವರು ಲೈಫಲ್ಲಿ ಚೆನ್ನಾಗಾಗೋದಂತ. ಇವರು 5ನೇ ತಾರೀಕು ಕೊಟ್ಟರು, 23ನೇ ತಾರೀಕು. ಆಮೇಲೆ ಇವ್ರ ಡೇಟ್ ಆಫ್ ಬರ್ತಲ್ಲಿ 1966 ಬರುತ್ತೆ ಇವ್ರ ಡೇಟ್ ಆಫ್ ಬರ್ತಲ್ಲಿ. ಆಮೇಲೆ ಇವ್ರದ್ದು ಎಲ್ಲವೂ ಕೂಡಿದರೆ 5 & 1 ಬರುತ್ತೆ ಎಲ್ಲವೂ. ಬುಧಾಯತ್ಯೋಗ ಅಂತ ಹೇಳ್ತಾರೆ ಜಾತಕದಲ್ಲಿ, ಶಂಕ್ಯಾಶಾಸ್ತ್ರದಲ್ಲಿ. ಆಮೇಲೆ ಈ ವರ್ಷ ಅವ್ರ ಡೇಟ್ ಆಫ್ ಬರ್ತನ್ನು ಮತ್ತೆ ಬಂದಾಗ ಅವ್ರ ಬರ್ತಡೇ ಡೇಟ್ ಮಾಡಿದಾಗ 5 & 1 ಬರುತ್ತೆ, ಬುಧಾಯತ್ಯೋಗ ಬರುತ್ತೆ. ಭಾಳ ಬುದ್ಧಿವಂತರು, ಭಾಳ ಒಳ್ಳೆ ಕೆಲಸ. ಈ ವರ್ಷ ಅವರು ಒಳ್ಳೆ ಕೆಲಸ ಮಾಡ್ಬೋದು. ಓಕೆ, ಯತೀಂದ್ರ ಅವರೇ, ನೀವೇನು ಹೇಳ್ತೀರಿ? ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರದ್ದು ವಿಶೇಷ ಗುಣಲಕ್ಷಣಗಳು ಏನು ಅಂದರೆ, ಧನಿಷ್ಠ ನಕ್ಷತ್ರ. ಧನಿಷ್ಠ ನಕ್ಷತ್ರದ ಹುಟ್ಟಿರುವಂಥ ಯಾವುದೇ ವ್ಯಕ್ತಿತ್ವಗಳಾಗಿರಲಿ ತುಂಬ ನಿರ್ಬಿಡೆ, ಯಾವುದಕ್ಕೂ ಭಯ ಪಡುವಂಥ ಮನೋವೃತ್ತಿ ಇರೋದಿಲ್ಲ. ಎಂಥ ಸಂಕಷ್ಟಗಳು ಬಂದರೂ ಕೂಡ ಎದುರಿಸುವಂಥ ಛಾತಿ ಇರುತ್ತೆ ಅಂತ ಒಂದು ವಿಶೇಷ ಇವ್ರದ್ದು. ಇನ್ನು ಮಕರ ರಾಶಿ ಅಂತಂದೇಳಿ ಅಧಿಪತಿಯಾದಂಥವನು ಶನಿ. ಇವತ್ತಿನ ಒಂದು ಸ್ಥಿತಿಗತಿಗಳಲ್ಲಿ ನೋಡಿದರೆ ಚಂದ್ರ ಕನ್ಯಾ ಲಗ್ನದಲ್ಲಿ ಕುಳಿತುಕೊಂಡಿದ್ದಾನೆ. ಸೊ ಕನ್ಯಾ ಲಗ್ನದಿಂದ ನಾವು ಕೌಂಟ್ ಮಾಡ್ತಾ ಹೋದರೆ ಇವರ ಮಕರ ರಾಶಿ 5th ಪ್ಲೇಸ್ ಆಗುತ್ತೆ. ಸೊ ಇಂಥ ಒಂದು ಒಳ್ಳೆಯ ಟೈಮ್ ಅವ್ರಿಗೆ ಸಿಕ್ಕಿದೆ ಅಂದರೆ ರಿಯಲಿ ಇಟ್ಸ್ ಎ ವೆರಿ ಮಿರಾಕಲ್. ಒಂದು ವಿಶೇಷ ಎರಡನೇ ಪ್ರಶ್ನೆ ಹೇಗಿದೆ, 2012 ನಂತರ ಖಾತೆ ಬದಲಾವಣೆ ಆಗುವಂಥ ಅವಕಾಶಗಳು ತಮ್ಮಷ್ಟಕ್ಕೆ ತಾವೇ ಬರ್ತವೆ. ಮುಂದಿನ ಖಾತೆ ಇದಕ್ಕಿಂತ ಉತ್ತಮವಾದಂಥ ಖಾತೆ ಅವರಿಗೆ ಸಿಗುವಂಥ ಚಾನ್ಸಸ್ ಇದೆ, ನೋಡೋಣ. ಓಕೆ, ನಾರಾಯಣ ಶೆಟ್ಟಿ ಅವರೇ, ಏನು ಹೇಳ್ತೀರಿ? ನಾವು ಈ ರಾಶಿ ವಿಚಾರವಾಗಿ ಸನ್ ಎಂಟರ್ಸ್ ಯಾವ ರಾಶಿಯಲ್ಲಿ ಎಂಟರ್ ಆಗ್ತಾನೆ ಅಂತ ಹೇಳ್ಬಿಟ್ರೆ, 23 October–22 ಸೂರ್ಯ ಎಂಟರ್ ಆಗತಕ್ಕಂಥ ವಿಚಾರ, ಅದನ್ನು ಸ್ಕಾರ್ಪಿಯೋ ಅಂತ ಹೇಳ್ಬಿಟ್ರೆ ವೃಶ್ಚಿಕ ರಾಶಿ ಅಂತಕ್ಕಂಥ ವಿಚಾರದಲ್ಲಿ ನಾವು ಕನ್ಸಿಡರ್ ಮಾಡಿದ್ದೀವಿ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಕ್ಸ್ಪೆಷಲಿ ಮಾರ್ಸ್ ಮಂಗಳ ಗ್ರಹ ಬೆನ್ನೆಲುಬಾಗಿರ್ತದೆ. ಯಾರಿಗೆ ಆ ಒಂದು ಮಂಗಳ ಗ್ರಹ ಬೆನ್ನೆಲುಬಾಗಿರ್ತಾಯಿತ್ತೋ ಅವರು ತುಂಬ ಮುಂದೆ ಅಭಿವೃದ್ಧಿ ಹೊಂದತಕ್ಕಂಥ ಒಂದು ವಿಚಾರ ಅಲ್ಲಿ ಬರ್ತೈತೆ. ಆಮೇಲೆ ಆ ಒಂದು ನಕ್ಷತ್ರ ಮಂಡಲದಲ್ಲಿ ಸ್ಕಾರ್ಪಿಯೋದಲ್ಲಿ 62 ನಕ್ಷತ್ರಗಳು ಇರ್ತವೆ. ಒಂದೊಂದು ರಾಶಿಯಲ್ಲಿ ಇಷ್ಟಿಷ್ಟು ನಕ್ಷತ್ರಗಳನ್ನು ಎಣಿಕೆ ಮಾಡುವಾಗ ಆ ಒಂದು ಸ್ಕಾರ್ಪಿಯೋ ಅಂತಕ್ಕಂಥ ವೃಶ್ಚಿಕ ರಾಶಿಯಲ್ಲಿ 62 ನಕ್ಷತ್ರಗಳಿರ್ತವೆ. ಅಲ್ಲಿಗೆ ಅವ್ರ ಪ್ರಕಾರವಾಗಿ 6+2 = 8 8 ಈಸ್ ಎ ಮೋಸ್ಟ್ ಲಕ್ಕಿಯೆಸ್ಟ್ ನಂಬರ್ ಇರ್ತೈತೆ. ಅದರಿಂದ ಅವರು ಒಂದು ಭವಿಷ್ಯ ಇದೆ ನೋಡಿ, ತುಂಬ ಚೆನ್ನಾಗಿದೆ ಭವಿಷ್ಯ. ಅವ್ನು ಲೈಫ್ ಲಾಂಗ್ ಯಾವುದೇ ಗ್ರಹ ದೋಷಗಳು ಅವ್ರಿಗೆ ಬರೋದಿಲ್ಲ. ಅವ್ರ ಲೈಫ್ ಲಾಂಗ್ ಶೀ ಈಸ್ ಎ ಒಳ್ಳೆ ಲೀಡರ್ ಆಗೇ ಇರ್ತಾರೆ. ಓಕೆ, ಇನ್ನು ಅಕ್ರಮ ಗಣಿಗಾರಿಕೆಯ ಚಿತ್ರವನ್ನು ಗಮನಿಸಬಹುದಾದರೆ ಪ್ರಮುಖ ನಾಯಕರಲ್ಲಿ ಮೊದಲಿಗೆ ಬರೋರು ಜನಾರ್ದನ ರೆಡ್ಡಿ. ಜನಾರ್ದನ ರೆಡ್ಡಿ ಅವರ ಗ್ರಹಗತಿಯನ್ನು ನೋಡೋಣ. ಇವರು ಅಕ್ರಮ ಗಣಿಗಾರಿಕೆ ಆರೋಪ ಎದುರಿಸ್ತಾ ಬಂದಂಥವರು, ಜೊತೆಗೆ ಲೋಕಾಯುಕ್ತ ವರದಿಯಲ್ಲೂ ಕೂಡ ತೆರಿಗೆ ವಂಚನೆ ಆರೋಪ ಕೂಡ ಎದುರಿಸ್ತಾ ಇದ್ದಾರೆ. ಇವರ ಬರ್ತ್ ಡೇಟ್ 11/1/1967, 11/1/1967. ಈ ನಂಬರ್ಗಳು ಏನು ಹೇಳುತ್ತೆ ಅನ್ನೋದನ್ನು ಕೇಳೋಣ. ಹರಿವರ್ಧನ್ ಅವರೇ, ಏನು ಹೇಳ್ತೀರಿ? ಇವರು ಹುಟ್ಟಿರ ಡೇಟ್ ಆಫ್ ಬರ್ತ್ ತುಂಬ ಚೆನ್ನಾಗಿದೆ. ಹುಟ್ಟಿರೋ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಈಗ ಅವರು ಎದುರಿಸ್ತಾ ಇರೋ ಆರೋಪ ಆಗಿರ್ಬೋದು, ಜೈಲಿಗೆ ಹೋಗುವಂತ ದಾರಿ ಏನಾದರೂ ಕಾಣ್ತಾ ಇದೆಯಾ? ಅಲ್ಲಿ ಕಾಣ್ತಾ ಇದೆ. ಇದು ಯಾರು ಪೆನ್ ಇದ್ದು ತಗೊಂಡು ಬರ್ಕೊಳ್ಳಿ, ಅವ್ರವ್ರ ಮನೇಲಿ ಕೂಡ ಇಂಥ ನಂಬರ್ ಯಾರು ಹೇಳಿರಲ್ಲ ಹಿಂದೆ ಮುಂದೆ. ಇದನ್ನೆಲ್ಲ ಒಳ್ಳೊಳ್ಳೆ ವಿಷಯಗಳು ಹೇಳ್ತೀನಿ. ಅವ್ರು ಹುಟ್ಟಿರೋದು ಈ ವರ್ಷ ಯಾರು ಮಾಡಿದರೆ 11/10
ಆಮೇಲೆ 2011 ಎಲ್ಲವೂ ಕೂಡ್ರೆ ಅವ್ರ ಡೇಟ್ ಆಫ್ ಬರ್ತ್ 7 ಬರುತ್ತೆ. ಅವ್ರದ್ದು ಎಲ್ಲವೂ ಕೂಡ್ರೆ ಡೇಟ್ ಆಫ್ ಬರ್ತ್ 8 ಬರುತ್ತೆ. ಈ 8ಗೂ 7ಗೂ ಆಗಲ್ಲ, ಯಾವಾಗಲೂ ಆಗಲ್ಲ. ಈ 7 ಅನ್ನೋ ನಂಬರು ಕೇತು ಗ್ರಹ, ಸಂಸಾರ ಜೀವನ ಮಾಡೋದು ಇಲ್ಲ ರಾಜಕೀಯದಿಂದ ಇನ್ನೊಬ್ಬರನ್ನ ದೂರ ಮಾಡೋದು, ಇನ್ನೊಬ್ಬರ ಬಗ್ಗೆ ಅವ್ರಿಗೆ ತೊಂದರೆ ಆಗ್ತಾ ಇರತ್ತೆ. ಈ ವರ್ಷ ಅವ್ರಿಗೆ ಅಷ್ಟೊಂದೇನು ಚೆನ್ನಾಗಿಲ್ಲ, ಏನೂ ಚೆನ್ನಾಗಿಲ್ಲ. ಓಕೆ, ದೇವಿಶ್ರೀವ್ರು ಏನು ಹೇಳ್ತಾರೆ? ಖಂಡಿತ, ಇವರು ಹುಟ್ಟಿರ್ತಕ್ಕಂಥ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಅಂತ ಹೇಳ್ಬೋದು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಹುಟ್ಟಿದ್ದಾರೆ, ಮತ್ತು ಮಕರ ಲಗ್ನದಲ್ಲೇ ಹುಟ್ಟಿದ್ದಾರೆ, ಲಗ್ನಾಧಿಪತಿ ಧನಸ್ಥಾನದಲ್ಲಿ ಇದೆ ಅಂತ ಹೇಳ್ಬೋದು. ಈಗ ಇವರ ಒಂದು ದಶಾಭಕ್ತಿಗಳನ್ನು ನಾವು ನೋಡ್ತಾ ಹೋದಾಗ ಗುರುದಶೆ ಪ್ರಾರಂಭ ಆಯಿತು. ಗುರುದಶೆ 2005 ಏಳನೇ ತಿಂಗಳಿಂದ ಪ್ರಾರಂಭ ಆಗಿದೆ. ಆದರೆ 7ನೇ ತಿಂಗಳಲ್ಲಿ ಹುಟ್ಟಿದವ್ರು ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳುತ್ತೆ. ಅದಕ್ಕೆ ಇವರು ಬೆಳೆದ್ರು ಅಂತ ಸಂಖ್ಯಾಶಾಸ್ತ್ರಗಳು ಹೇಳಿದ್ದಾರೆ, ಅದು ನಾವು ಒಪ್ತೀವಿ. ಆದರೆ ಇದರಲ್ಲಿ ಏನಾಗಿದೆ, ಇವ್ರಿಗೆ ಪ್ರಸ್ತುತಕ್ಕೆ 2005 ಪ್ರಾರಂಭ ಆಗಿದ್ದ ಗುರು ಅಷ್ಟೊಂದು ಚೆನ್ನಾಗಿಲ್ಲ ನೋಡಿ. 2005 ಅವ್ರು ಸಚಿವರಾಗಿರ್ಬೋದು, ಏನಾಗಿರ್ಬೋದು, ಜೊತೆಯಲ್ಲಿ ಅಷ್ಟೇ ಒಂದು ಹೆಸರು ಸಹ ಜೊತೆಯಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು. ಅದು ಒಳ್ಳೆಯ ಹೆಸರಾಗಿರ್ಬೋದು, ಕೆಟ್ಟ ಹೆಸರು ಎರಡೂ ಜೊತೆಯಲ್ಲಿ ಬರ್ತಾ ಇರುತ್ತೆ ಅಂತ. ಆದರೆ ಇವ್ರಿಗೆ ಪ್ರಸ್ತುತಕ್ಕೆ 2012 ತನಕ ಟೈಮ್ ಸರಿ ಇಲ್ಲ, 2012 ತನಕ ಟೈಮ್ ಸರಿ ಇಲ್ಲ. 2013 ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೆ 2013 ಇಸ್ವಿಯಲ್ಲಿ ತುಂಬ ತೊಂದರೆಗಳು ಒಳಪಟ್ಟು, ಅಂತಂದರೆ 2013 ಇವರಿಗೆ ಶುಕ್ರಭುಕ್ತಿ ಪ್ರಾರಂಭ ಆಗುತ್ತೆ ಗುರುದಶೆಯಲ್ಲಿ. 2013 ತುಂಬ ತೊಂದರೆಗಳು ಪಟ್ಟು ನಂತರ ಚೆನ್ನಾಗಾಗ್ತಾರೆ ಅಂತ ಹೇಳ್ಬೋದು. ಜನಾರ್ದನ್ ರೆಡ್ಡಿ ಅವರು, ಇವರ ಜನ್ಮ ದಿನಾಂಕ ಕಾಂಬಿನೇಷನ್ 2-8 ಅಂತ ಹೇಳ್ತಾರೆ. ಶನಿ ಮತ್ತು ಚಂದ್ರನಿಗೆ ಸಂಬಂಧಪಟ್ಟಂತ ವಿಶೇಷ, ಎಲ್ಲಿ ಶನಿ ಮತ್ತು ಚಂದ್ರ ಕೂಡ್ತಾನ ಪುನರ್ಪು ದೋಷ ಅಂತ ಆಗಲೇ ನಾನು ಒಂದು ವಿಶೇಷ ಹೇಳಿದ್ದೀನಿ. ಇವರು ಎಷ್ಟು ಬೇಗ ತಮ್ಮ ಜೀವನದಲ್ಲಿ ಮುಂದುವರಿದ್ರೋ ಅಷ್ಟು ಬೇಗ ಕೆಳಗೆ ಇಳಿಲೇಬೇಕಾದಂಥ ಪರಿಸ್ಥಿತಿಗಳು ಒದಗುತ್ತೆ. ಕಾರಣ ಏನು ಅಂದರೆ, ಯಥಾರೀತಿಯಾಗಿ ದಶಮದಲ್ಲಿ ಕೇತು ಇದ್ದಾನೆ, ದಶಮ ಭಾವದಲ್ಲಿ ಕೇತು ಇದ್ದಾನೆ. ನಡೆಯುವಂಥ ದಶಾಭುಕ್ತಿಗಳಲ್ಲಿ ಗುರುದಶ ಬುಧಭುಕ್ತಿ, ಗುರುವಿಗೂ ಬುಧನಿಗೂ ಮೊದಲೇ ವೈರತ್ವ. ಅಂಥ ಸಂದರ್ಭದಲ್ಲಿ ಇವರ ಒಂದು ಮಕರ ಲಗ್ನದಿಂದ ಚತುರ್ಥ ಭಾವದಲ್ಲಿ ಗುರು ಕೂತ್ಕೊಂಡಿದ್ದಾನೆ, ಸಷ್ಟಮ ಭಾವದಲ್ಲಿ ಬುಧ ಕೂತ್ಕೊಂಡಿದ್ದಾನೆ. ಹೀಗಿರುವಾಗ ಏನಾಗುತ್ತಂದರೆ, ಎಲ್ಲ ಒಂದು ಕಡೆ ತಮ್ಮ ಬುದ್ಧಿ ತಮಗೇನೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇರುವಂಥ ಪರಿಸ್ಥಿತಿ ಸಿಕ್ಕು, December 2012 ಸಂಕಷ್ಟ ಪರಿಸ್ಥಿತಿನ ಎದುರಿಸಲೇಬೇಕಾದಂಥ ಪರಿಸ್ಥಿತಿ ಇದೆ ಅವರು. ಓಕೆ, ನಾರಾಯಣ್ ಶೆಟ್ಟಿ ಅವರು ಏನು ಹೇಳ್ತಾರೆ? ನಾವು ಇದನ್ನು ಸ್ವಲ್ಪ ಸಂಖ್ಯಾಶಾಸ್ತ್ರದಿಂದ ಹಿಂದೆ ಒಂದು ವಿಚಾರವಾಗಿ ನೋಡಿದ್ರೆ 1962 ನಾವು ಸ್ವಲ್ಪ ಹಿಂದಿನ ವಿಚಾರವನ್ನು ಅವ್ರ ಫ್ಯಾಮಿಲಿ ಬಗ್ಗೆ ಅವರು ಒಂದು ಮನೆತನದ ಬಗ್ಗೆನೂ ನೋಡಬೇಕಾಗೈತೆ. 1917 1923 1934 1945 1951 1962 ಈ ಎಲ್ಲ ಇದರಲ್ಲೂ ಕೂಡ ಅವರು ಒಂದು ಏನು ಇದು ಬುಧವಾರ ಇದೆಯೋ ಅವನ ಡೇಟ್ ಆಫ್ ಬರ್ತ್ನಲ್ಲಿ ಸೇಮ್ ಬರ್ತೈತೆ. ಮುಂದೆ ಸಹ 1962 ಆದಮೇಲೆ 73 79 90 ತದನಂತರ 2001 ಆದಮೇಲೆ 2007 ಕೂಡ ಬರ್ತದೆ. ಈ ಒಂದು 2007 ನಾವು ಕ್ಯಾಲ್ಕುಲೇಷನ್ ಅವರು ವಿಚಾರವಾಗಿ ನಾವೊಂದು ಜ್ಯೋತಿಷಾಸ್ತ್ರದಲ್ಲಿ ಮಾಡ್ಕೊಳ್ತಾ ಹೋಗ್ಬಿಟ್ರೆ ಅವರಿಗೆ ಅಮೃತ ಸಿದ್ಧಿಯೋಗ ರಾಜಯೋಗ ಮೋಸ್ಟ್ ಲಕ್ಕಿ ಟೈಮ್ ಅಂದರೆ December 22 ಬರ್ತಕ್ಕಂಥ ಸೂಚನೆ ಇದೆ. ಈ 2011 December 22 ಅವರ ಅಮೃತ ಸಿದ್ಧಿಯೋಗ ಮತ್ತು ರಾಜಯೋಗ ಅಂದರೆ ಮೋಸ್ಟ್ ಲಕ್ಕಿ ಟೈಮ್ ಬರ್ತಕ್ಕಂಥ ಸೂಚನೆಗಳು ಬಹಳ ಕಂಡು ಬರ್ತಾ ಇದ್ದೇವೆ. ಯಾಕಂದರೆ 100 ಹಿಂದೆ ನಾವು ನೋಡ್ಕೊಂಡ್ಬರ್ತೀವಿ, 100 ಇನ್ನು ಮುಂದೇನು ನೋಡ್ತಕ್ಕಂಥ ವಿಚಾರ ನಮ್ಮಲ್ಲಿದೆ. ಅದಕ್ಕೆ ಮನೋವೈಜ್ಞಾನಿಕ ಶಾಸ್ತ್ರ ಅಂತಾರೆ. ಓಕೆ ಓಕೆ, ಮಾಜಿ CM ಕುಮಾರಸ್ವಾಮಿ ಅವರ ಜಾತಕ ಕೂಡ ನೋಡೋಣ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.